ನಮಸ್ತೆ. ನನ್ನ ಹೆಸರು ಡಾಕ್ಟರ್ ಗುರುಪ್ರಸಾದ್ ಎಚ್ ಪಿ, ಹೃದಯರೋಗ ತಜ್ಞರು, ಅಪೋಲೋ ವಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಅರಿತ್ಮಿಯಾಸ್ ಅಂತಂದರೆ ಹೃದಯ ಸ್ತಂಭನ, ಹೃದಯ ಬಡಿತವು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು. ಸಾಮಾನ್ಯವಾಗಿ ಈ ಕಾರಣಗಳೆಂದರೆ ಹೃದಯಾಘಾತ ಆಗಿರೋರಿಗೆ, ಸಕ್ಕರೆ ಕಾಯಿಲೆ ಇರೋರಿಗೆ ಅಥವಾ ಕಾರ್ಡಿಯೋಮಯೋಪತಿ ಅಂತ ನಾವೇನು ಕರಿತೀವಿ, ಜೆನೆಟಿಕಲ್ ಹಾರ್ಟ್ ಡಿಸೀಸು, ಇಂಥವ್ರಿಗೆಲ್ಲೂ ವ್ಯತ್ಯಾಸಗಳಿರ್ತದೆ. ಇದರಲ್ಲೂ ಸಹ ಜೀವಕ್ಕೆ ತೊಂದರೆ ಆಗೋಂಥದ್ದು ಅಂದರೆ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವೇನು ಹೇಳ್ತೀವಿ, ಅದು ಸಹ ಹೆಚ್ಚು ಜಾಸ್ತಿ ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಪರೀಕ್ಷೆ ಏನಂತಂದರೆ ಬರೀ ಹೃದಯಾಘಾತ ಮಾತ್ರವಲ್ಲದೆ ಈ ಹೃದಯ ಸ್ತಂಭನ ಹಾಗೂ ಹೃದಯ ಏರಿಳಿತಗಳನ್ನು ಸಹ ಪರೀಕ್ಷೆಯಲ್ಲಿ ನಾವು ಕಂಡುಹಿಡಿದು ಅದರ ಪ್ರಕಾರ ಟ್ರೀಟ್ಮೆಂಟನ್ನು ಕೊಡಬೇಕಾಗ್ತದೆ. ಇದಕ್ಕೇನು ಅಂತಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ವ್ಯಕ್ತಿಯಾದ್ರೂ ಕಣ್ಣು ಕತ್ತಲುವಿಕೆ, ತಲೆ ಚಕ್ಕರದ ಗಿಡ್ಡಿನೆಸ್ ಅಂತ ಹೇಳ್ತೀವಿ ಅಥವಾ ಬ್ಲ್ಯಾಕ್ಔಟ್ಸ್ ಅಂತ ಹೇಳ್ತೀವಿ, ಇದೆಲ್ಲ ಬಂದಾಗ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಇದೆಯಲ್ಲ ಅಂತ ಹೃದಯ ತಜ್ಞ ಹತ್ರ ಮೊದಲನೇ ಸಲ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಇದಕ್ಕೆ ಕಾರಣಗಳು ಒಂದು ವಯಸ್ಸಾಗಿರೋ ಸಾಧ್ಯತೆಗಳಿರಬಹುದು, ಸಕ್ಕರೆ ಕಾಯಿಲೆಯಿಂದ ಹೃದಯಾಘಾತ ಆಗಿ ತೊಂದರೆಗಳಾಗಿರಬಹುದು, ಅಧಿಕ ರಕ್ತ ಒತ್ತಡದಿಂದ ಹೈಪರ್ ಟೆನ್ಷನ್ ಅಂದರೆ ತೊಂದರೆಗಳಾಗಿರಬಹುದು, ವಿವಿಧ ವಿವಿಧ ಕಾರಣಗಳನ್ನು ಸಹ ಇದನ್ನು ಮಾಡ್ತದೆ. ಇದಕ್ಕೆ ನಾವು ಪರೀಕ್ಷೆ ಮಾಡಬೇಕಾದಾಗ ಸಾಮಾನ್ಯ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡಿದ್ರೆ ಅದರಲ್ಲಿ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಟೆಸ್ಟ್ ಅಂತ ಮಾಡಿ ನೋಡಿ ಅದರ ಪ್ರಕಾರ ಹೃದಯಾಘಾತ ಇದೆಯೋ ಅಂತ ಪರೀಕ್ಷೆ ಮಾಡ್ತೀವಿ. ಜೊತೆಗೆ ಹೃದಯ ಏರಿಳಿತಗಳು ಅಂದರೆ ತುಂಬ ಕಡಿಮೆ ಹೃದಯ ಬಡಿತ ಇರೋದನ್ನು ಬ್ರೆಡಿಕಾರ್ಡಿಯಾ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ ಹಾರ್ಟ್ ಬ್ಲಾಕು, ಅದು ಎ ವಿ ಡಿಸೋಸಿಯೇಷನ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ತ್ವರಿತ ಹೃದಯ, ಹೆಚ್ಚು ಹೃದಯ ಬಡಿತವಾಗಿರೋಂಥ ಟೆಕಿಯರಿತ್ಮಿಯಾಸ್ ಅಂತ ನಾವೇನು ಕರಿತೀವಿ, ಒಂದು ಸುಪ್ರಾವೆಂಟಿಕ್ಯುಲರ್ ಟೆಕಿಕಾರ್ಡಿಯಾ ಅಥವಾ ವೆಂಟ್ರಿಕ್ಯುಲರ್ ಅರಿತ್ಮಿಯಾಸ್ ಅಂತ ನಾವು ಹೇಳ್ತೀವಿ. ಅದು ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ಆಗಿರಬಹುದು ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ನಾವು ಆಗಿರಬಹುದು. ಇದೆಲ್ಲ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಕಾರಣಗಳಿಂದಾಗವೇ ಸಡನ್ ಕಾರ್ಡಿಯಾಕ್ ಡೆತ್ ಅನ್ನೋ ಒಂದು ಅಂಶವು ತುಂಬ ದೇಹಕ್ಕೆ ತೊಂದರೆ ಕೊಡುವಂಥ ಪರಿಸ್ಥಿತಿ ತರುತ್ತದೆ. ಇದಕ್ಕೆ ನಾವು ಪರೀಕ್ಷೆ ಮಾಡಬೇಕಾದಾಗ ಇದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಮೊದಲನೇದಾಗಿ ರಕ್ತ ಪರೀಕ್ಷೆ ಅಂತ ಮಾಡಿ ಅದರಲ್ಲಿ ಕಿಡ್ನಿ ಫಂಕ್ಷನ್ ಟೆಸ್ಟು ಅಥವಾ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸು, ಹೃದಯಾಘಾತ ಆಗಿದೆಯೋ ಅಂತ ಒಂದು ಟ್ರೋಪನ್ ಅಂತ ಪರೀಕ್ಷೆ ಮಾಡಿ, ECG ಪರೀಕ್ಷೆ ಮಾಡಿ ಅದು ಕಾರಣಗಳನ್ನು ತಿಳ್ಕೊಳ್ಬೋದು. ಇದು ನಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬ ಸಹಾಯ ಮಾಡ್ತದೆ. ಮೊದಲನೇದಾಗಿ ಹೃದಯ ಬಡಿತ ಏರಿಳಿತ ಅಂತಂದರೆ ಬ್ರೆಡಿಕಾರ್ಡಿಯಾ ಅಂತ ಹೇಳ್ತೀವಿ, ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಅಂತ, ಹೃದಯಾಘಾತ ಆದಾಗ ಬದರ ಸಾಧ್ಯತೆಗಳಿರ್ತದೆ, ಅದಕ್ಕೆ ಪೇಸ್ ಮೇಕರ್ ಟ್ರೀಟ್ಮೆಂಟ್ ಅನ್ನೋದನ್ನು ಕೊಡ್ತೀವಿ. ಅದೇ ಥರ ಆಗಿ ಇನ್ನೊಂದು ಹೃದಯದ ಆ್ಯಂಟಿರೋಲ್ ಎಮ್ಐ ಅಂತ ನಾವು ಹೇಳ್ತೀವಿ, ಅದು ಸಾಮಾನ್ಯವಾಗಿ ಹೃದಯ ಬಡಿತ ಹೆಚ್ಚು ಹೃದಯ ಬಡಿತ ಮಾಡುತ್ತದೆ, ಅದರಲ್ಲಿ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಥವಾ ವೆಂಟ್ರಿಕ್ಯುಲರ್ ಫಿಬ್ರಿಲೇಟ್ಸ್ ಅಂತ ನಾವು ಹೇಳ್ತೀವಿ. ಇದು ಸಹ ಸಡನ್ ಕಾರ್ಡಿಯಾಕ್ ಡೆತ್ ಮಾಡೋದ್ರಿಂದ ನಮಗೆ ಇದಕ್ಕೆ ಒಂದು ಪೇಸ್ ಮೇಕರ್ ಅಂತ, ಇಂಪ್ರೂವ್ಡ್ ಪೇಸ್ ಮೇಕರ್ ಥೆರಪಿ ಅಂತ ಹೇಳ್ತೀವಿ. ಹೃದಯ ಬಡಿತ ಕಡಿಮೆ ಮಾಡೋದಕ್ಕೆ ಹಾಕೋದಂತಲೇ ಸಿಂಗಲ್ ಚೇಂಬರ್ ಅಥವಾ ಡ್ಯುಯಲ್ ಚೇಂಬರ್ ಪೇಸ್ ಮೇಕರ್ ಅಂತ ಮಾಡ್ತೀವಿ. ಇದರ ಮೇನ್ ಇಂಟೆನ್ಷನ್ ಅಂತಂದರೆ ಹೃದಯ ಬಡಿತವನ್ನು 60 ಅಥವಾ 70 ಬೀಟ್ ಅಂತ ನಾವು ಮೈಂಟೈನ್ ಮಾಡಿಕೊಂಡು ಅದಕ್ಕೆ ಸಾಮಾನ್ಯವಾಗಿ ರಕ್ತಚರಣೆ ಎಲ್ಲ ಮುಖ್ಯ ಅಂಗಾಂಗಗಳು ಅಂದರೆ ಬ್ರೈನು, ಕಿಡ್ನಿ, ಲಿವರು ಸಾಮಾನ್ಯವಾಗಿ ರಕ್ತಚರಣೆ ಮಾಡೋಂಥ ನೋಡ್ಕೊಳ್ಳೋದಕ್ಕೆ ಈ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ನಾವು ಹೇಳ್ತೀವಿ. ಅದಕ್ಕೆ AICD ಅಂತ ಹೇಳ್ತೀವಿ ನಾವು, ಆಟೋಮ್ಯಾಟಿಕ್ ಇಂಪ್ಲಾಂಟಬಲ್ ಕಾರ್ಡಿಯಾಕ್ ಡಿಫಿಬ್ರಿಲೇಟರ್ ಅಂತ. ಇದು ಸಾಮಾನ್ಯವಾಗಿ ಕೇಳಿರ್ಬೋದು, ಯಾವುದೊಂದು ವ್ಯಕ್ತಿ ಅರೆಸ್ಟ್ ಆದಾಗ ಅವರಿಗೆ ಕಾರ್ಡಿಯಾಕ್ ಮಸಾಜ್ ಅಂದರೆ ಕಾರ್ಡಿಯಾಕ್ ಪಲ್ಮರಿ ಸ್ಟೇಷನ್ ಅಂತ ಕೊಡ್ತೀವಿ, ಅದಾದ ಮೇಲೆ ಅದಕ್ಕೆ ಕಾರ್ಡಿಯಾಕ್ ಡಿಫಿಬ್ರಿಲೇಷನ್ ಅಂತ ಕೊಡ್ತೀವಿ. ಅಂದರೆ ಹೃದಯ ಬಡಿತ ತ್ವರಿತ ಬಡಿತವನ್ನು ಎಲೆಕ್ಟ್ರಿಕ್ ಕರೆಂಟ್ ಶಾಕ್ ಕೊಟ್ಟು ಸಾಮಾನ್ಯ ಬಡಿತಕ್ಕೆ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಯನ್ನು ಕಾರ್ಡಿಯಾಕ್ ಡಿಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಅದನ್ನೇ ನಾವು ಪೇಸ್ ಮೇಕರ್ ಥೆರಪಿ ಮೂಲಕ ಹೃದಯದ ಒಳಗಡೆ ಎರಡು ಪೇಸ್ ಮೇಕರ್ ಲೀಡ್ ಅಂತ ಹಾಕಿ ಅದು ಪಲ್ಸ್ ಜನ್ರೇಟ್ ಅಂತ ಇಟ್ಕೊಂಡು ಆ ಹೃದಯ ಬಡಿತವನ್ನು ಕಡಿಮೆ ಮಾಡ್ಕೊಳ್ಬೋದು. ಇದರಿಂದ ಸಡನ್ ಕಾರ್ಡಿಯಾಕ್ ಡೆತ್ ಅನ್ನೋ ಅಂಶವನ್ನು ನಾವು ತುಂಬ ಕಡಿಮೆ ಮಾಡಬಹುದು.